ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎರಡು ದಿನಗಳ ಹಿಂದೆ ನಮ್ಮ ಕಾವ್ಯ ಭಟ್ ಅವರು ಮಾಡಿರ್ತಕ್ಕಂತಹ ಮಲ್ಟಿಲ್ಯಾಂಗ್ ಎನ್ವಿಡಿಎ ಕುರಿತಾದ ವಿಡಿಯೋಗೆ ಸೂಪರ್ ಥ್ಯಾಂಕ್ಸ್ ಮೂಲಕ 40 ರೂಗಳನ್ನ ದೇಣಿಗೆಯಾಗಿ ನೀಡಿರ್ತಕ್ಕಂತಹ ಮನೋಜ್, ಗಂಗಾಧರ್ ಹಾಗೂ ಶೇಖಪ್ಪ ಅವರಿಗೆ ನಮ್ಮ ಕನ್ನಡ ತಂತ್ರಾಂಶದ ಅಡ್ಮಿನ್ ತಂಡದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ನ 12ನೇ ಸಂಚಿಕೆಯಲ್ಲಿ ಇವತ್ತು ರಾಘವೇಂದ್ರ ಅವರು ನಮಗೆಲ್ಲ ಯಾವ ಒಂದು ಹೊಸ ಫೀಚರ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನೋಡೋಣ. ನಮಸ್ಕಾರ ಕನ್ನಡ ತಂತ್ರಾಂಶ. ಕೆಬಿಸಿ ಎಂಎಸ್ ಎಕ್ಸೆಲ್ ಎಪಿಸೋಡ್ 12 ಈ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಸಂಚಿಕೆಯಲ್ಲಿ ಕಳೆದ ಬಾರಿ ನಾವು ಬಳಸಿಕೊಂಡಂತಹ ಮಾರ್ಕ್ ಶೀಟ್ ಅನ್ನೇ ಬಳಸ್ಕೊಳ್ತಾ ಇದ್ದೀವಿ. ಹಿಂದಿನ ಒಂದು ಟ್ಯೂಟೋರಿಯಲ್ಗಳನ್ನ ಯಾರು ವೀಕ್ಷಿಸಿಲ್ವೋ ಅದನ್ನೆಲ್ಲ ವೀಕ್ಷಿಸ್ಕೊಂಡು ಬಂದ್ರೆ ಈ ಒಂದು ಟ್ಯೂಟೋರಿಯಲ್ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಟ್ಯೂಟೋರಿಯಲ್ ಅಲ್ಲಿ ನಾವು ಕಲ್ತ್ಕೊಳ್ಳಬೇಕಾದಂತಹ ವಿಷಯಗಳನ್ನ ಗಮನಿಸ್ತಾ ಹೋಗೋಣ. ಇಲ್ಲಿ ನಾವು ಈಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ಟೋಟಲ್ ಮಾಡೋದನ್ನ ತಿಳ್ಕೊಂಡಿದ್ದೀವಿ ಮಾರ್ಕ್ ಶೀಟ್ ಅಲ್ಲಿ, ಮತ್ತೆ ಪರ್ಸೆಂಟೇಜ್, ಮ್ಯಾಕ್ಸಿಮಮ್, ಮಿನಿಮಮ್ ಎಲ್ಲವನ್ನು ಕೂಡ ತಿಳ್ಕೊಳ್ಳಲಾಗಿದೆ. ಇವಾಗ ಈ ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಅಥವಾ ಫೇಲ್ ಏನಾಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇಫ್ ಫಂಕ್ಷನ್ ಅನ್ನ ಬಳಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಪರ್ಸೆಂಟೇಜ್ ಯಾರೆಲ್ಲ ಏನ್ ಪರ್ಸೆಂಟೇಜ್ ಅನ್ನ ಪಡೆದುಕೊಂಡಿದ್ದಾರೆ ಅದರ ಒಂದು ಆಧಾರದ ಮೇಲೆ ನಾವು ರಿಸಲ್ಟ್ ಅನ್ನ ತಿಳ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ 80 ಅಥವಾ 80ಗಿಂತ ಜಾಸ್ತಿ ಇದ್ರೆ ರ್ಯಾಂಕ್, 60 ಅಥವಾ 60ಗಿಂತ ಜಾಸ್ತಿ ಇದ್ರೆ ಫಸ್ಟ್ ಕ್ಲಾಸ್, 50 ಅಥವಾ 50ಗಿಂತ ಜಾಸ್ತಿ ಇದ್ರೆ ಸೆಕೆಂಡ್ ಕ್ಲಾಸ್, 35 ಅಥವಾ 35ಗಿಂತ ಜಾಸ್ತಿ ಇದ್ರೆ ಜಸ್ಟ್ ಪಾಸ್, ಅದಾದ ನಂತರ ಅದ್ಯಾವುದನ್ನು ತೆಗೆದುಕೊಳ್ಳದೇ ಇದ್ರೆ ಫೇಲ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಈ ರಿಸಲ್ಟ್ ಅನ್ನ ತಿಳಿದುಕೊಳ್ಳೋಣ. ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಫಸ್ಟ್ ನಂದು ಫೋಕಸ್ ಬಂದ್ಬಿಟ್ಟು A2 ಅಲ್ಲಿ ಇದೆ. ಸೊ ಮೇಲೆ ಬಂದ್ರೆ A1, then right got over there. Kannada, English, Hindi, Social, Science, Maths, total H1. Total ide. Percentage I1. I column alli percentage entry madidivi. So idu very very important. Maximum J1, minimum K1, result L1. So result anta L L1 alli nan result anta heading anna apply madidini. Illi kelagade bandu L2 gataxing. L2 alli gataxing avaru padkondanta percentage aadarad mele avaru yenu first class ah, pass ah, rank ah, second class ah athwa fail ah ಏನು ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಇಲ್ಲಿ ಇಫ್ ಫಂಕ್ಷನ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. I2 ಇದರ ಒಂದು ಸೆಲ್ ರೆಫರೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ L2 ಅಲ್ಲಿರೋದ್ರಿಂದ I2 ನಮಗೆ ಸೆಲ್ ರೆಫರೆನ್ಸ್. ಆ ಒಂದು ಸೆಲ್ ರೆಫರೆನ್ಸ್ ಅನ್ನ ಗಮನದಲ್ಲಿಟ್ಕೊಂಡು ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಈಕ್ವಲ್ಸ್ ಆದ್ಮೇಲೆ ನಂತರ ಇಫ್ ಆದ್ಮೇಲೆ ಲೆಫ್ಟ್ ಪ್ಯಾರೆಂಟ್ ಆದ್ಮೇಲೆ ಇಲ್ಲಿ I2 ಸೆಲ್ ರೆಫರೆನ್ಸು. ಇದು ಏನಾಗಿರಬೇಕು, ಫಸ್ಟ್ ಆರ್ಗ್ಯುಮೆಂಟು ಏನಂದರೆ 80 ಅಥವಾ 80ಗಿಂತ ಜಾಸ್ತಿ ಇದ್ದರೆ ಏನು ತೋರಿಸ್ಬೇಕು, ರ್ಯಾಂಕ್ ಅಂತ ತೋರಿಸ್ಬೇಕು ಅಂತ ಫಸ್ಟ್ ಆರ್ಗ್ಯುಮೆಂಟನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಗ್ರೇಟರ್ ಈಕ್ವಲ್ಸ್ AT 80 ಮತ್ತೆ ಕೋರ್ಸ್ ಅಲ್ಲಿ ಅಂದರೆ ಶಿಫ್ಟ್ ಜೊತೆಗೆ ಅಪಾಸ್ಟ್ರೋಫಿ ಪ್ರೆಸ್ ಮಾಡಿದ್ರೆ ಕೋರ್ಸ್ ಓಪನ್ ಆಗುತ್ತೆ. ಇಲ್ಲಿ ರ್ಯಾಂಕ್ ಅಂತ ಬರೀತೀನಿ, ರ್ಯಾಂಕ್ ಕೋಟ್ ಕ್ಲೋಸ್. ಸೊ ಮತ್ತೆ ಕಾಮಾ ಪ್ರೆಸ್ ಮಾಡಿ ಈ ಒಂದು ಫಸ್ಟ್ ಆರ್ಗ್ಯುಮೆಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆರ್ಗ್ಯುಮೆಂಟು ಇಲ್ಲಿಗೆ ಮುಗಿಯುತ್ತೆ. ಸೊ ಇಲ್ಲಿ ರ್ಯಾಂಕ್ ಅಂತ ಕೊಟ್ಟಿದ್ದೀನಿ, ಯಾರು ಬೇಕಾದರೂ ಇದನ್ನ ಏನ್ ಬೇಕಾದರೂ ಕೊಟ್ಕೋಬಹುದು, A+ ಅಂತ ಕೊಟ್ಕೋಬಹುದು. ಸೊ ಮುಂದುವರೆದು ನೆಕ್ಸ್ಟ್ ಆರ್ಗ್ಯುಮೆಂಟು ಇಫ್ if one of ಆದ್ಮೇಲೆ ಲೆಫ್ಟ್ ಪ್ಯಾರೆಂಟ್ ಲೆಫ್ಟ್ ಪ್ಯಾರೆಂಟ್ ಆದ್ಮೇಲೆ I2 if one of if 2 I2 ಆದ್ಮೇಲೆ ಗ್ರೇಟರ್ I2 ಗ್ರೇಟರ್ ಈಕ್ವಲ್ಸ್ 60
60 ಇದ್ರೆ 60 ಅಥವಾ 60 ಗಿಂತ ಜಾಸ್ತಿ ಇದ್ರೆ ಏನಿರಬೇಕು ಅಂತ ಹಾಕಿದ್ದೀನಿ ಕೋಟ್ಸ್ ಅಲ್ಲಿ. quote ಕೋಟ್ಸ್ ಅಲ್ಲಿ ಏನು ಬರೀತೀನಿ? ಫಸ್ಟ್ ಕ್ಲಾಸ್ f i r s t first c l a s s ಕೋಟ್ ಕ್ಲೋಸ್ ಕ್ಲಾಸ್ ಕ್ವೋಟ್ ಮತ್ತೆ ಕಾಮ 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 ಆದ ನಂತರ ಈ ಒಂದು ಸೆಕೆಂಡ್ ಆರ್ಗ್ಯುಮೆಂಟು ಮುಗೀತು. ಥರ್ಡ್ ಆರ್ಗ್ಯುಮೆಂಟು ಮತ್ತೆ ಇಫ್ if if one of 51 ಲೆಫ್ಟ್ ಪ್ಯಾರೆಂಟ್ if left parent if i2 if one of 52 i2 ಏನಾಗಿರ್ಬೇಕು? ಗ್ರೇಟರ್ ದ್ಯಾನ್ i2 greater equals 50 ಆಗಿದ್ರೆ 50 ಏನಾಗಬೇಕು? ಕಾಮ ಹಾಕಿ 50 comma if parameter ಕೋಟ್ಸ್ ಅಲ್ಲಿ quote second class s e c o n d seconds c l a s second class quote close class quote quote as close ಆದ್ಮೇಲೆ ಕಾಮ comma if parameter next to fourth argument if if one of 50 if left parent if left parent if parameter logic I2, if one of 51 2 i2 ಏನು ಗ್ರೇಟರ್ i2 greater equals ಏನಾಗಿರ್ಬೇಕು? 35 ಆಗಿದ್ರೆ 35 ಅಥವಾ 35 ಗಿಂತ ಜಾಸ್ತಿ ಇದ್ರೆ 35 comma if parameter value quote ಏನ್ ಬರಿಬೇಕು? ಪಾಸ್, ಜಸ್ಟ್ ಪಾಸ್ ಅಂತ ಬರೆದ್ರೆ ಸಾಕು. p a s s ಪಾಸ್ ಆದ್ಮೇಲೆ ಕೋಟ್ ಕ್ಲೋಸ್ ಪಾಸ್ ಕ್ವೋಟ್. ಇಲ್ಲಿ ಫೋರ್ತ್ ಆರ್ಗ್ಯುಮೆಂಟ್ ಮುಗಿಯಿತು, ಕಾಮ ಕೊಡ್ತಾ ಇದ್ದೀನಿ. comma if parameter value ಈ ನಾಲ್ಕು ಆರ್ಗ್ಯುಮೆಂಟ್ಗಳನ್ನ ಮೀಟ್ ಮಾಡದೆ ಹೋದ್ರೆ ಏನಂತ ತೋರಿಸ್ಬೇಕು? ಫೇಲ್ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಕೋಟ್ಸ್ ಅಲ್ಲಿ ಕ್ವೋಟ್ ಫೇಲ್ f a i l ಅಂತ ಬರೆದು ಕೋಟ್ ಕ್ಲೋಸ್ ಫೇಲ್ ಕ್ವೋಟ್. ಇವಾಗ ನಾವು ಸುಮಾರು ಸಾರಿ ಲೆಫ್ಟ್ ಪ್ಯಾರನ್ ಅನ್ನ ಎಂಟ್ರಿ ಮಾಡಿದ್ವಿ, ಒಂದು ನಾಲ್ಕು ಸಾರಿ. ಸೊ ಇಲ್ಲಿ ನಾಲ್ಕು ಸಾರಿ ರೈಟ್ ಪ್ಯಾರನ್ ಅನ್ನ ಎಂಟ್ರಿ ಮಾಡಿ ಈ ಒಂದು ಫಾರ್ಮುಲಾನ ಕ್ಲೋಸ್ ಮಾಡಬೇಕು. ರೈಟ್ ಪ್ಯಾರನ್ ಒನ್ ರೈಟ್ ಪ್ಯಾರನ್ ರೈಟ್ ಪ್ಯಾರನ್ ರೈಟ್ ಪ್ಯಾರನ್. ಸೊ ಇವಾಗ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಶೀಟ್ 1 ಟೇಬಲ್ ಸೆಕೆಂಡ್ ಕ್ಲಾಸ್ ಹ್ಯಾಸ್ ಫಾರ್ಮುಲಾ ಓವರ್ ಫ್ಲೋಯಿಂಗ್ L2. ನೋಡಿ ಸ್ನೇಹಿತರೆ, ಸೆಕೆಂಡ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. ಸೊ ಘಟಕ್ ಸಿಂಗ್ ಅವರು 55.5 ತಗೊಂಡಿರೋದ್ರಿಂದ ಅವ್ರದ್ದು 50 ಮತ್ತೆ 59 ಮಧ್ಯ ಬರೋದ್ರಿಂದ ಸೆಕೆಂಡ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಈ ಒಂದು ಫಾರ್ಮುಲಾನ ಮತ್ತೆ ಓದಿಸೋದಾದ್ರೆ ಎಫ್ ಟು ಪ್ರೆಸ್ ಮಾಡ್ತಾ ಇದೀನಿ. ಎಡಿಟ್ ಕ್ವೋಟ್ ಫೇಲ್ ಈಕ್ವಲ್ಸ್ ಇಫ್ ಲೆಫ್ಟ್ ಈಕ್ವಲ್ಸ್ ಈಕ್ವಲ್ಸ್ ಇದೆ ಐ ಎಫ್ ಇಫ್ ಇದೆ ಲೆಫ್ಟ್ ಪೇರೆಂಟ್ ಲೆಫ್ಟ್ ಪೇರೆಂಟ್ ಐ ಟು ಐ ಟು ಗ್ರೇಟರ್ ಗ್ರೇಟರ್ ಈಕ್ವಲ್ಸ್ ಈಕ್ವಲ್ಸ್ 8 0 80 ಇದ್ರೆ ಕಾಮ ಕಾಮ ಹಾಕ್ಬಿಟ್ಟು ಕ್ವೋಟ್ ಆರ್ ಎ ಎನ್ ಕೆ ಕ್ವೋಟ್ ಕ್ವೋಟ್ಸ್ ಅಲ್ಲಿ ರ್ಯಾಂಕ್ ಅಂತ ಬರೆದಾಗಿದೆ ಕಾಮ ಕಾಮ ಐ ಎಫ್ ಇಫ್ ಲೆಫ್ಟ್ ಪೇರೆಂಟ್ ಮತ್ತೆ ಲೆಫ್ಟ್ ಪೇರೆಂಟ್ ಐ ಟು ಐ ಟು ಗ್ರೇಟರ್ ಗ್ರೇಟರ್ ಈಕ್ವಲ್ಸ್ ಈಕ್ವಲ್ಸ್ 6 0 60 ಇದ್ರೆ ಕಾಮ ಕಾಮ ಹಾಕ್ಬಿಟ್ಟು ಕ್ವೋಟ್ಸ್ ಅಲ್ಲಿ ಕ್ವೋಟ್ F I R S T space C L A S S quote first class quotes ಅಲ್ಲಿ first class ಅಂತ ಬರೆದಿದ್ದೀನಿ. quotes close comma comma I F if next argument left parent I 2 I 2 greater greater equals equals 50 50 ಅಥವಾ 50 ಗಿಂತ ಜಾಸ್ತಿ ಇದೆ comma comma ಹಾಕ್ಬಿಟ್ಟು quotes ಅಲ್ಲಿ quote S E C O N D space C L A S S quote ಸೆಕೆಂಡ್ ಕ್ಲಾಸ್ ಅಂತ ಬರೆದಿದ್ದೀನಿ ಕೋಟ್ಸ್ ಅಲ್ಲಿ ಕಾಮ ಮತ್ತೆ ಕೋಟ್ ಕ್ಲೋಸ್ ಮಾಡಿ ಕಾಮ ನೆಕ್ಸ್ಟ್ ಆರ್ಗ್ಯುಮೆಂಟ್ ಐ ಎಫ್ ಇಫ್ ಲೆಫ್ಟ್ ಪೇರೆಂಟ್ ಲೆಫ್ಟ್ ಪೇರೆಂಟ್ ಓಪನ್ ಐ ಟು ಐ ಟು ಗ್ರೇಟರ್ ಗ್ರೇಟರ್ ಈಕ್ವಲ್ಸ್ ಗ್ರೇಟರ್ ಈಕ್ವಲ್ಸ್ 3 5 35 ಮತ್ತೆ 35 ಗಿಂತ ಜಾಸ್ತಿ ಇದ್ದು ಅಂದ್ರೆ 49 ವರೆಗೂ ಇದ್ರೆ ಕಾಮ ಕ್ವೋಟ್ ಕೋಟ್ಸ್ ಅಲ್ಲಿ ಪಿ ಎ ಎಸ್ ಎಸ್ ಪಾಸ್ ಸಿಯೇರಾ ಎಷ್ಟು ಪಾಸ್ ಅಂತ ತೋರಿಸೋದು ಕ್ವೋಟ್ ಅದಾದ ನಂತರ ಕಾಮ ಕೋಟ್ಸ್ ಆದ್ಮೇಲೆ ಕಾಮ ಕಾಮ ಆದ್ಮೇಲೆ ಈ ನಾಲ್ಕು ಆರ್ಗ್ಯುಮೆಂಟ್ಸ್ ನೆಕ್ಸ್ಟ್ ಆರ್ಗ್ಯುಮೆಂಟ್ ಇದ್ರೆ ಇಫ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನಮ್ಮ ನಾಲ್ಕು ಆರ್ಗ್ಯುಮೆಂಟ್ಸ್ ಅನ್ನ ತಗೊಂಡಿರೋದ್ರಿಂದ ಫಿಫ್ತ್ ಒನ್ ನಾವು ಜಸ್ಟ್ ಈ ನಾಲ್ಕನ್ನು ಮೀಟ್ ಮಾಡದೇ ಇದ್ರೆ ಕೋಟ್ಸ್ ಅಲ್ಲಿ ಫೇಲ್ ಅಂತ ಬರೋದು. ಒಂದು ನಾಲ್ಕು ಸಾರಿ ನಾವು ಲೆಫ್ಟ್ ಪೇರನ್ ಅನ್ನ ಹಾಕಿದ್ವಿ, ನಾಲ್ಕು ಸಾರಿ ರೈಟ್ ಪೇರನ್ ಅನ್ನ ಟೈಪ್ ಮಾಡಿ ರೈಟ್ ಪೇರನ್ ಸೊ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿದ್ರೆ ಶೀಟ್ 1 ಟೇಬಲ್ ಸೆಕೆಂಡ್ ಕ್ಲಾಸ್ ಹ್ಯಾಸ್ ಫಾರ್ಮುಲಾ ಓವರ್ ಫ್ಲೋಯಿಂಗ್ L2. ಸೊ ಸೆಕೆಂಡ್ ಕ್ಲಾಸ್ ತೋರಿಸ್ತಾ ಇದೆ. ಸೊ ಇದು ಓವರ್ ಫ್ಲೋ ಆಗಿದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಆಟೋ ಫಿಟ್ ಕಾಲಮ್ ವಿಡ್ತ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆರ್ಟ್ ಎಚ್ ರಿಬನ್ ಎಚ್ ಓ ಶೀಟ್ 1 ಟೇಬಲ್ ಸೆಕೆಂಡ್ ಕ್ಲಾಸ್ ಹ್ಯಾಸ್ ಫಾರ್ಮುಲಾ L2. ಸೊ ಇವಾಗ ಓವರ್ ಫ್ಲೋ ಆಗಿದ್ದು ಕಾಲಮ್ ಅಗಲ ಆಗಿದ್ದರಿಂದ ಸರಿಯಾಗಿ ಆ ಸೆಕೆಂಡ್ ಕ್ಲಾಸ್ ಅನ್ನೋದು ಅಲ್ಲಿ ಫಿಟ್ ಆಗಿ ತೋರಿಸ್ತಾ ಇದೆ. ಸೊ ಇವಾಗ
ಆಸ್ ಯೂಶುವಲ್ ಇದನ್ನ ಫಿಲ್ ಡೌನ್ ಮಾಡಿದ್ರೆ ಎಲ್ರಿಗೂ ಕೂಡ ಈ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. 44 as formula K11 Vijay L11 result. L11 ಗೆ ಬಂದಿದ್ದೀನಿ. L11 ಅಲ್ಲಿ ಫೋಕಸ್ ಇಟ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ಅಪ್ ಏರೋ ಪ್ರೆಸ್ ಮಾಡ್ತಾ ಇದ್ದೀನಿ. L2 second class through L11 selected row 2 through 11 column 12. ಇವಾಗ ಕಂಟ್ರೋಲ್ ಪ್ಲಸ್ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಫಿಲ್ ಡೌನ್ ಗೋಸ್ಕರ. ಫಿಲ್ ಡೌನ್ ಡೌನ್ ಏರೋ. L12 first class has formula L11 Vijay. So your first class. First class has formula L10 Prima. Prima. Rank has formula L9 Jason. Jason or rank. Pass has formula L8 Raghavendra. So pass. First class has formula L7 Mustag. First class has formula L6 Kavya. First class has formula L5 Rajesh. Second class has formula L4 Aravind. Pass has formula L3 Karthik. Second class has formula L2 Kataksing. Result L1. So ee reetiyagi ರಿಸಲ್ಟ್ ಅನ್ನ ನಾವು ಅವರು ಪಾಸ ಫೇಲ ರ್ಯಾಂಕ್ ಏನಂತ ತಿಳ್ಕೋಬಹುದು. ಇದ್ರ ಬದಲಾಗಿ ನಾವು ಗ್ರೇಡ್ ಅನ್ನು ಕೂಡ ಅಪ್ಲೈ ಮಾಡಬಹುದು. ಉದಾಹರಣೆಗೆ A+A B+B CD ಆ ಥರನೂ ಕೂಡ ಕೊಡ್ಬೋದು. ಸೊ ಅದೇನೇ ಕೊಟ್ಟರು ಕೂಡ ಆರ್ಗ್ಯುಮೆಂಟ್ಸಲ್ಲಿ ಫಾರ್ಮುಲಾದಲ್ಲಿ ನಾವೇನಿರಬೇಕು ಕೋಟ್ಸಲ್ಲಿ ನಾವು ಏನು ರಿಸಲ್ಟ್ ತೋರಿಸ್ಬೇಕು ಅಂತ ಇರುತ್ತೋ ಅದನ್ನು ಅಲ್ಲಿ ಕೋಟ್ಸಲ್ಲಿ ಬರಿಬೇಕಾಗುತ್ತೆ. ಸೊ ಇವಾಗ Name A1. ಸೊ ನೇಮ್ ಹತ್ರ ಬಂದಿದ್ದೀನಿ. ಕೊನೆಯಲ್ಲಿ ಬಂದ್ರೆ Vijay A11 a 12. ಸೊ ಇಲ್ಲಿ A12 ಅಲ್ಲಿ ಆವರೇಜ್ ಅಂತ ಬರೀತೀನಿ. Edit selected V E R A G E ಆವರೇಜ್ sheet 1 average B12 Kannada. ಸೊ ಆವರೇಜ್ ಏನ್ ತಗೊಂಡಿದ್ದಾರೆ, ಈ ಆವರೇಜ್ ಏನ್ ಬಂದಿದೆ. ಒಂದು ಸಬ್ಜೆಕ್ಟ್ ಅಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನ ಬರೆದಿರ್ತಾರೆ, ಅವರಿಗೆ ಸಾಕಷ್ಟು ಏನು ಮಾರ್ಕ್ಸ್ ಬಂದಿರುತ್ತೆ. 50 ಬಂದಿರ್ಬೋದು, 40 ಬಂದಿರ್ಬೋದು, ಆ ರೀತಿಯೆಲ್ಲ ಬಂದಿರುತ್ತೆ. ಸೊ ಆವರೇಜ್ ಏನು, ಈ ಒಂದು ಸಬ್ಜೆಕ್ಟಲ್ಲಿ ಆವರೇಜ್ ಸ್ಕೋರಿಂಗ್ ನಂಬರ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆವರೇಜ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫಾರ್ಮುಲಾ ಟ್ಯಾಬ್ಗೆ ಹೋಗ್ಬಿಟ್ಟು ನಾವು ಒಂದು ಫಾರ್ಮುಲಾನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. B12 ಅಲ್ಲಿ ಫೋಕಸ್ ಇಟ್ಕೊಂಡ್ಬಿಟ್ಟು ನಾವು ಮೇಲೆ ಏನು ಕನ್ನಡಕ್ಕೆ ಅಪ್ಲೈ ಆಗಿರೋಂಥ ಮಾರ್ಕ್ಸ್ ಆಧಾರದ ಮೇಲೆ ಆವರೇಜ್ ಸ್ಕೋರಿಂಗ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆವರೇಜ್ ಫಂಕ್ಷನ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಫಾರ್ಮುಲಾ ಟ್ಯಾಬ್ ಹೋದ್ರೆ ಆಲ್ ಟೈಮ್ ಫಾರ್ ಫಂಕ್ಷನ್ ಟ್ಯಾಬ್ ಪ್ರೆಸ್ ಮಾಡ್ತಾ ಇನ್ಸರ್ಟ್ ಫಾರ್ ಸೆಲೆಕ್ಟ್ ಸೆಲೆಕ್ಟ್ ಅ ಫಂಕ್ಷನ್ ಕೋಲನ್ ಲಿಸ್ಟ್ ಔಟ್ ಪ್ಲಸ್ ಎನ್ ಆಪ್ಸ್ ರಿಟರ್ನ್ಸ್ ದಿ ಆಪ್ ಹೆಲ್ಪ್ ಆನ್ ದಿಸ್ ಫಂಕ್ಷನ್ ಲಿಂಕ್ ಸೆಲೆಕ್ಟ್ ಅ ಫಂಕ್ ಸೆಲೆಕ್ಟ್ ಫಂಕ್ಷನ್ ಅಂತ ಈ ಒಂದು ಲಿಸ್ಟ್ ಅಲ್ಲಿ ಎ ಪ್ರೆಸ್ ಮಾಡೋದ್ರ ಮೂಲಕ ಆವರೇಜ್ ಸಿಗುತ್ತೆ. For average returns the average. So ಇಲ್ಲಿ ಆವರೇಜ್ ಇದೆ. ಬೇಕು ಅಂದ್ರೆ ಮುಂದೆ ಎಂ ಪ್ರೆಸ್ ಮಾಡಿದ್ರೆ ನಮಗೆ ಮಿನಿಮಮ್ ಸಿಗುತ್ತೆ, ಮ್ಯಾಕ್ಸಿಮಮ್ ಸಿಗುತ್ತೆ. ಸೊ ನಾವು ನೇರವಾಗಿ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದನ್ನು ಕೂಡ ತಿಳ್ಕೊಂಡ್ರೆ ತುಂಬಾ ಉತ್ತಮ, ಯಾಕಂದ್ರೆ ಸೆಲ್ ರೇಂಜ್ ಅನ್ನ ಟೈಪ್ ಮಾಡುವಂತ ಒಂದು ಪ್ರಮೇಯ ಇಲ್ಲಿರೋದಿಲ್ಲ. ಸೊ ಹಾಗಾಗಿ ಆವರೇಜ್ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫಂಕ್ಷನ್ KT.XL ಎರಡ್ ಸರಿ ಎಂಟರ್ ಪ್ರೆಸ್ ಮಾಡಿದ್ರೆ ಸೊ ಆವರೇಜ್ ಅಪ್ಲೈ ಆಗಿ ಹೋಗಿರುತ್ತೆ. 65 has formula B12 average. ಸೊ 65 ಅಂತ ಆವರೇಜ್ ತೋರಿಸ್ತಾ ಇದೆ. 65 has formula B. ಫಾರ್ಮುಲಾನ ಓದ್ಸೋದಾದ್ರೆ edit equals average equals average equals equals A V E R A G E average left parent left parent B2 B2 ಇಂದ colon B11 right parent B11 ವರೆಗೂ. ಸೊ B2 ಇಂದ B11 ವರೆಗೂ 10 ಸ್ಟೂಡೆಂಟ್ಸ್ ಡೇಟಾ ಇರೋದ್ರಿಂದ ಬ್ಲ್ಯಾಂಕ್ ಅಷ್ಟು ಸೆಲ್ ಅನ್ನ ಆಟೋಮೆಟಿಕ್ ಆಗಿ ಅಡ್ರೆಸ್ ಅನ್ನ ತೆಗೆದುಕೊಳ್ಳುತ್ತೆ, ರೇಂಜ್ ಅನ್ನ ತೆಗೆದುಕೊಳ್ಳುತ್ತೆ. ಎಂಟರ್ ಪ್ರೆಸ್ ಮಾಡಿ. 65 has formula B12 average. 65 B12 ಸೊ ಇಲ್ಲಿ ಆವರೇಜ್ ಬಂದ್ಬಿಟ್ಟು ಕನ್ನಡದಲ್ಲಿ 65 ಆವರೇಜ್ ಸ್ಕೋರಿಂಗ್ ಆಗಿರುತ್ತೆ. ಸೊ ಇದನ್ನ ಉಳಿದ ಎಲ್ರಿಗೂ ಅಪ್ಲೈ ಮಾಡೋದಕ್ಕೋಸ್ಕರ ಫಿಲ್ ರೈಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು. 6 6 7 7 8 4 7 1.17 as 420 82 G11 maths. ಸೊ ಸರಿಯಾಗಿ ಗಮನಿಸ್ಕೊಂಡು ಸಬ್ಜೆಕ್ಟ್ಸ್ ಜಿ ವರೆಗೂ ಇರೋದ್ರಿಂದ G12 average ಆವರೇಜ್. ಸೊ ಇಲ್ಲಿ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಏರೋ ಪ್ರೆಸ್ ಮಾಡಿದ್ರೆ B12 65 through G12 selected. ಸೊ ಆರ್ ಸಬ್ಜೆಕ್ಟ್ಸ್ ದು ಸೆಲೆಕ್ಟ್ ಆಗಿದೆ. ಸೊ ಫಿಲ್ ರೈಟ್ ಮಾಡಿದ್ರೆ ಕಂಟ್ರೋಲ್ ಆರ್ ಮಾಡಿದ್ರೆ ಫಿಲ್ ರೈಟ್. ಸೊ ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. 63 has formula F12 science. 64 has formula E12 social science. 62 has formula D12 Hindi. 59 has formula C12 English. 65 has formula B12 Kannada. ಸೊ ಈ ರೀತಿಯಾಗಿ ಆವರೇಜ್
ಆ ಒಂದು ಸಬ್ಜೆಕ್ಟ್ ಅಲ್ಲಿ ಆವರೇಜ್ ಸ್ಕೋರಿಂಗ್ ಏನಿದೆ ಅನ್ನೋದನ್ನ ನೋಡ್ಬೋದು. 60 60 60 6 H12 total 64 as formula G12 maths. ಸೊ ಮ್ಯಾಥ್ಸ್ ಗೆ 64 ಆವರೇಜ್ ಆಗಿರುತ್ತೆ. ಸೊ ಈ ರೀತಿಯಾಗಿ ರಿಸಲ್ಟ್ ಅನ್ನ ನೋಡೋದಕ್ಕೆ ಇಫ್ ಫಂಕ್ಷನ್ ಅನ್ನ ಬಳಸ್ಕೊಳ್ಳೋದು, ಜೊತೆಗೆ ಆವರೇಜ್ಗೋಸ್ಕರ ಫಂಕ್ಷನ್ ಲಿಸ್ಟ್ ಅಲ್ಲಿ ನಾವು ಫಾರ್ಮುಲಾನ ನೇರವಾಗಿ ಟೈಪ್ ಮಾಡ್ದೇನೆ ಆವರೇಜ್ ಅನ್ನ ಕಂಡುಕೊಳ್ಳೋದಾಗಿರ್ಬೋದು. ಅದರಲ್ಲೇ ನಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಕೂಡ ಫಂಕ್ಷನ್ ಲಿಸ್ಟ್ ಅಲ್ಲಿ ಸಿಗುತ್ತೆ, ಅಪ್ಲೈ ಮಾಡ್ಕೋಬಹುದು. ಇಷ್ಟು ಈ ಒಂದು ಟ್ಯೂಟೋರಿಯಲ್ನ ವಿಷಯವಾಗಿತ್ತು ಸ್ನೇಹಿತರೆ. ಸೊ ಈ ಒಂದು ಟ್ಯೂಟೋರಿಯಲ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಕೂಡ ಕಲ್ತ್ಕೊಳ್ತೀರಿ ಅಂತ ನಾನು ಭಾವಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.